ಬಿಜೆಪಿಯ ಎಲ್ಲ ಘಟಾನುಘಟಿಗಳ ನಾಯಕರು ಏನು ಕೊಟ್ಟಿದ್ದೆ ಕೊಟ್ಟಿದ್ದು ಹೇಳಿಕೆ ನೋಡ್ತಾ ಇದ್ದೇನೆ ಪಾಪ ನಿಮ್ಮ ಅಶ್ವಥ್ ನಾರಾಯಣದು ಇವತ್ತು ಅದೆಂತೂ ತಿಂದಿದ್ದೀವಿ ಅಂತ ಏನು ಹೇಳಿದ್ರಲ್ಲ ಮಾಡಿರೋದು ನೋಡಿದ್ದೀವಿ ಅಂತ ಇಲ್ಲಿ ನೋಡಿ ಮಾಡಿರೋದು ತಿಂತಾ ಇರೋದು ನಾನಲ್ಲ ತಿಂತಾ ಇರೋದು ನಾನಲ್ಲ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು 1954 ಟ್ರಸ್ಟು ಬಡವ ಬಡ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಇಟ್ಟು ಬಂದಂಥ ಟ್ರಸ್ಟು ಇವತ್ತು ಯಾರು ತಿಂತಾ ಇದ್ದಾರೆ ನೋಡಿ ಅಶ್ವಥ್ ನಾರಾಯಣಗೆ ಕೇಳಿ ಕಾಪಿ ಕೊಡ್ತೀನಿ ಇದೆಲ್ಲ ಯಾರ ಜೊತೆ ಕೂತ್ಕೊಂಡು ಬಗಿತಾ ಇದ್ದಾರೆ ತಿನ್ನೋದಕ್ಕೆ ಟ್ರಸ್ಟ್ ಬರ್ಕೊಟ್ರಲ್ಲ ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡಲಿಲ್ಲ ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸಿದಂತ ಪದ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾನು ಇದನ್ನೆಲ್ಲ ಸುಲಭವಾಗಿ ಬಿಡೋನಲ್ಲ ಈ ಬಾರಿ ಸರ್ಕಾರ ಬರಲಿ ಅಂತ ಕಾಯ್ತಾ ಇದ್ದೀನಿ ಸರ್ಕಾರ ಬರಲಿ ಈ ಬಾರಿ ಯಾವ ಬಡ ಕುಟುಂಬಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಸರ್ಕಾರದ ಶುಲ್ಕ ತಗೊಂಡು ಇವತ್ತು ಇಲ್ಲಿ ವೈಟು ಬ್ಲ್ಯಾಕು ಏನು ನಡೀತಾ ಇದೆ ಟ್ರಸ್ಟನ್ನು ತಗೊಂಡೋಗಿ ಸಾರ್ವಜನಿಕ ಆಸ್ತಿನ ತಗೊಂಡೋಗಿ ಸ್ವಂತ ಟ್ರಸ್ಟ್ ಮಾಡ್ಕೊಂಡು ಇವತ್ತು ಯಾರು ಪಾಪ ಕಟ್ಟಿದಂಥ ಟ್ರಸ್ಟ್ ಇದು ಬಡವರಿಗೆ ಇವತ್ತು ಒಂದು ಕುಟುಂಬಕ್ಕೆ ಮಾಡಿ ಪಾಪ ತಿನ್ಕೊಂಡು ಕೂತವರಲ್ಲ ಅವ್ರ ಮನೆಗೋಗಿ ಆತಿಥ್ಯ ನಾವು ಲೂಟಿ ಹೊಡೆಯರಲ್ವೇ ಇವತ್ತು ಅದೆಂಥದ್ದು ಪಾಪ ಭಾಳ ಚೆನ್ನಾಗಿ ಮಾತಾಡಿದ್ರಂತಲ್ಲ ನಮ್ಮ ಕುಟುಂಬದ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟು ಇದು ತಿಂತಾ ಇರೋದು ನಾವಲ್ಲ ಇದಕ್ಕೆ ಉತ್ತರ ಕೊಡಲಿ ಆ ಟ್ರಸ್ಟ್ ತಗೊಂಡೋಗಿ ಬಿ ಎಮ್ ಎಸ್ ಸಾರ್ವಜನಿಕ ಟ್ರಸ್ಟ್ನ ಸರ್ಕಾರದ ಆಸ್ತಿನ ಯಾವನ್ನು ಲೂಟಿ ಹೊಡೆಯ ಇದಕ್ಕೆ ತಗೊಂಡೋಗಿ ಕೊಟ್ಟಿದ್ದೀರಿ ನರೇಂದ್ರ ಮೋದಿ ಅವರು ಉತ್ತರ ಕೊಡ್ತಾರೆ ಇದಕ್ಕೆ ಅಮಿತ್ ಶಾ ಬಂದು ಉತ್ತರ ಕೊಡ್ತಾರಾ ಕುಟುಂಬ ರಾಜಕಾರಣದಲ್ಲಿ ಕರಪ್ಷನ್ ಅಂತ ಹೇಳ್ತಿರಲ್ಲ ನಾಚಿಕೆ ಆಗಬೇಕು ನಿಮಗೆ ಇದು ಕಾಪಿ ಕೊಡ್ತೀನಿ ನೋಡ್ಕೊಳ್ಳಿ ಈ ಮಹಾನುಭಾವ ಯಾರು ಎಲ್ಲಿ ಕೂತ್ಕೊಂಡು ಆ ಬರ್ಕೊಟ್ಟು ಆಸ್ತಿನ ಸಾರ್ವಜನಿಕ ಆಸ್ತಿನ ಎಲ್ಲಿ ಕೂತ್ಕೊಂಡು ತಿನ್ಕೊಂಡು ಕೂತವನೇ ನೋಡಿ ಯಾರ ಜೊತೆ ಇದು ಈ ರಾಜ್ಯ ನಡೀತಿರ್ತಕ್ಕಂಥ ಮಾರ್ಗ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ